ನಮಸ್ಕಾರ ಯೂಟ್ಯೂಬ್ನ ನನ್ನ ಪುಟಾಣಿ ಫ್ಯಾಮಿಲಿ, ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಲ್ಯಾಂಗ್ವೇಜ್ ಟಿಪ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಏರ್ ಕೇರ್ ಸೀರೀಸಲ್ಲಿ ಎರಡು ವೀಡಿಯೋನ ಮಾಡಿದೆ. ಒಂದು ಶ್ಯಾಂಪೂ ಮತ್ತು ಕೂಂಬ್ಗಳು, ಅಂದರೆ ಬಾಚಣಿಕೆ ಯೂಸ್ ಮಾಡೋ ವಿಷಯದಲ್ಲಿ ನಾವು ಮಾಡುವಂಥ ತಪ್ಪುಗಳೇನೇನು ಅಂತ, ಮತ್ತು ಆಯಿಲಿಂಗಲ್ಲಿ ಅಂದರೆ ನಾವು ತಲೆಗೆ ಎಣ್ಣೆ ಹಚ್ಚೋದ್ರಲ್ಲಿ ಮಾಡುವಂಥ ತಪ್ಪುಗಳೇನು, ಕರೆಕ್ಟಾಗಿ ಹೇಗೆ ಹಚ್ಚಬೇಕು, ಯಾವುದೆಲ್ಲ ಎಣ್ಣೆಗಳು ಒಳ್ಳೆಯದು ಅನ್ನೋದನ್ನು ನಾ ಎರಡು ವೀಡಿಯೋ ಮಾಡಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಡಯಟ್ ಬಗ್ಗೆ, ಅಂದರೆ ನಮ್ಮ ಕೂದಲು ಚೆನ್ನಾಗಿರಬೇಕು ಅನ್ನೋದಾದರೆ ನಾವು ಯಾವ ಥರದ ಡಯಟ್ನ ಫಾಲೋ ಮಾಡಬೇಕು ಅನ್ನೋದಾಗಿರ್ಬೋದು, ಅಥವಾ ಯಾವ ಥರದ ಫುಡ್ಗಳನ್ನ ನಮ್ಮ ದಿನನಿತ್ಯದ ಇದರಲ್ಲಿ ಊಟದಲ್ಲಿ ನಾವು ಇನ್ಕಾರ್ಪೊರೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ. ನಾವುಗಳು ನಮ್ಮ ಕೂದಲು ಚೆನ್ನಾಗಿರಬೇಕು ಅಂತ ನಾವೇನು ಮಾಡ್ತೀವಿ, ಮೆಜಾರಿಟಿ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ಅಂತಂದರೆ ನಾವು ಒಳ್ಳೆ ಎಣ್ಣೆ ಅಪ್ಲೈ ಮಾಡಬೇಕು, ನಾವು ಒಳ್ಳೆ ಶ್ಯಾಂಪೂ ಯೂಸ್ ಮಾಡಬೇಕು, ನಾವು ಒಳ್ಳೆ ಒಂದು ಹೇರ್ ಪ್ಯಾಕ್ನ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಬೇಕು. ಈ ಥರ ಟಾಪಿಕಲ್ ಅಪ್ಲಿಕೇಶನ್ ಬಗ್ಗೆನೇ ನಮ್ಮ ಒಂದು ಏನು ಕಾನ್ಸಂಟ್ರೇಷನ್ ಎಲ್ಲ ಮೋಸ್ಟ್ ಆಫ್ ದ ಟೈಮ್ ಅದ್ರ ಮೇಲೇ ಇರುತ್ತೆ. ಬಟ್ ನಾವು ಮುಖ್ಯವಾಗಿ ಮರೆಯೋದೇನು ಅಂತ ಅಂದರೆ, ನಾವು ಹೊರಗಡೆಯಿಂದ ನಮ್ಮ ಕೂದಲಿಗೆ ಎಷ್ಟು ಮಾಡ್ತೀವೋ ಅಷ್ಟೇ ನಾವು ಒಳಗಡೆಯಿಂದನೂ ಅದಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನ ಸರಿಯಾದ ಥರದಲ್ಲಿ ಕೊಡದೆ ಇದ್ದಾಗ ನಮ್ಮ ಕೂದಲು ಚೆನ್ನಾಗಿ ಇರೋದಿಲ್ಲ ಅನ್ನೋದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾವು ಎಷ್ಟು ಹೊರಗಡೆಯಿಂದ ಮಾಡ್ತೀವೋ ಅಷ್ಟೇ ಒಳಗಡೆಯಿಂದ ಸಹಿತ ನಾವು ಮಾಡಬೇಕಾಗತ್ತೆ. ಈಗ ಸುಮಾರು ಜನ ಹೇಳೋದನ್ನು ಕೇಳಿದ್ದೀನಿ, ನಾನು ತುಂಬ ವರ್ಷನೇ ಆಯಿತು ನಾನು ತಲೆಗೆ ಎಣ್ಣೆನೇ ಹಚ್ಚಿಲ್ಲ, ನಾನು ತುಂಬ ವರ್ಷ ಆಯಿತು ನಾನು ಅಂದರೆ ಯಾವುದೇ ಥರದ ಹೇರ್ ಮಾಸ್ಕ್ ಆಗಲಿ ಏನೂ ಅಪ್ಲೈ ಮಾಡೋದಿಲ್ಲ ನನ್ನ ತಲೆಗೆ ನಾನು, ಆದ್ರೂ ನನ್ನ ಕೂದಲು ತುಂಬಾ ಚೆನ್ನಾಗಿದೆ ಅಂತ ಎಷ್ಟೋ ಜನ ವಿತ್ ಎಕ್ಸಾಂಪಲ್ ಹೇಳಿರೋದನ್ನ ಕೇಳಿರೋದನ್ನ ನೋಡಿದ್ದೀನಿ. ಸೊ ಅದೇನಕ್ಕೆ ಅಂತ ಅಂದರೆ, ಅವರು ಊಟದಲ್ಲಿ ಅವರಿಗೆ ಏನೇನು ಬೇಕು ಅಂದರೆ ಅವರು ಕೂದಲಿನ ಬಗ್ಗೆ ಅವರು ಡಯಟಲ್ಲಿ ತುಂಬ ಸ್ಟ್ರಿಕ್ಟಾಗಿ ಕೂದಲಿಗೆ ಯಾವುದು ಥರದ ಫುಡ್ಸ್ನ ಅವ್ರು ಕೊಡಬೇಕಿರುತ್ತೋ ಅದನ್ನೆಲ್ಲ ಕರೆಕ್ಟಾಗಿ ಕೊಡ್ತಾ ಇರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಒಂದೊಂದು ಸಲ ನೀವು ಏನು ಹೊರಗಡೆಯಿಂದ ಏನು ಕೊಡದೇ ಇದ್ರೂ ನಮ್ಮ ಡಯಟ್ ತುಂಬ ಚೆನ್ನಾಗಿದ್ದಾಗ ಅದು ಆಟೋಮೆಟಿಕ್ಕಾಗಿ ಕಾಂಪನ್ಸೇಟ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಗೊತ್ತಿಲ್ಲ ಅವರು ಏನಾದರೂ ಬೇರೆ ಮಾಡ್ಬೋದೇನೋ, ಬಟ್ ಸ್ಟಿಲ್ ತುಂಬ ಜನ ಕ್ಲೇಮ್ ಮಾಡ್ತಾರೆ ಆ ಥರ, ನಾನು ಡಯಟನ್ನು ಒಂದೇ ಫಾಲೋ ಮಾಡ್ಕೊಂಡು ನನ್ನ ಹೇರ್ಸ್ನ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ. ಸೊ ನೀವು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ಫುಡ್ನೂ ನೀವು ಒಂದು ಸ್ವಲ್ಪ ಸರಿ ಮಾಡಿಕೊಂಡು ಅದ್ರ ಜೊತೆ ನಿಮ್ಮ ಟಾಪಿಕಲ್ ಅಪ್ಲಿಕೇಶನ್ ಅಂದರೆ ಒಂದು ಒಳ್ಳೆ ಎಣ್ಣೆ ಆಗಿರ್ಬೋದು, ಶ್ಯಾಂಪೂ, ಏರ್ ಮಾಸ್ಕ್ಗಳು ಈ ಥರದ್ದೇನು ಅಪ್ಲೈ ಮಾಡ್ತಾ ಇದ್ದಾಗ ನಿಮ್ಮ ಕೂದಲು ತುಂಬಾ ಚೆನ್ನಾಗಾಗುತ್ತೆ. ತುಂಬ ಸಲ ಏನಾಗುತ್ತೆ, ನಮ್ಮ ಒಳಗಡೆ ನಮ್ಮ ದೇಹದ ಒಳಗಡೆ ಏನೆಲ್ಲ ಏರುಪೇರುಗಳು ನಡೀತಾ ಇರುತ್ತೋ ಅದೆಲ್ಲ ನಮ್ಮ ಸ್ಕಿನ್ ಮೇಲೆ ಮತ್ತು ನಮ್ಮ ಹೇರ್ಸ್ ಮೇಲೆ ಡೈರೆಕ್ಟಾಗಿ ಅದು ಕಾಣಿಸೋದು. ನಮ್ಮ ಸ್ಕಿನ್ ಚೆನ್ನಾಗಿರಬೇಕು, ನಮ್ಮ ಹೇರ್ಸ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಒಳಗಡೆ ಪೂರ್ತಿ ಸಿಸ್ಟಮ್ ಸ್ವಲ್ಪ ಚೆನ್ನಾಗಿರಬೇಕಾಗಿರುತ್ತೆ. ಸೊ ಅದನ್ನು ಅದ್ರ ಬಗ್ಗೆ ಗಮನ ಕೊಟ್ಕೊಂಡು ನಾವು ಇವತ್ತಿನ ಟಾಪಿಕ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪಟ್ಪಟ್ ಅಂತ ಸಬ್ಸ್ಕ್ರೈಬ್ ಆಗಿಬಿಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಮರಿಬಾರ್ದು. ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೂದಲು ಮುಖ್ಯವಾಗಿ ಪ್ರೋಟೀನ್ ಪ್ರೋಟೀನ್ ಕಂಟೆಂಟ್ ಇರುತ್ತೆ, ಅದರ ಹೆಸರು ಕೆರಾಟಿನ್ ಅನ್ನೋ ಪ್ರೋಟೀನ್ ಕಂಟೆಂಟ್ ನಮ್ಮ ಕೂದಲಿನಲ್ಲೆಲ್ಲ ಇರುತ್ತೆ. ಅದರ ಜೊತೆ ಇನ್ನಷ್ಟು ಕೆಮಿಕಲ್ಸ್ ಇರುತ್ತೆ ಅದರಲ್ಲಿ. ಸೊ ಕಂಪ್ಲೀಟ್ ಕೆಮಿಕಲ್ ಕಾಂಪೋಸಿಷನ್ ಹೇಳಬೇಕು ಅಂತ ಅನ್ನೋದಾದರೆ ಕಾರ್ಬನ್, ಆಕ್ಸಿಜನ್, ನೈಟ್ರೋಜನ್ ಇರುತ್ತೆ, ಹೈಡ್ರೋಜನ್, ಸಲ್ಫರು, ಮತ್ತು ಸಮ್ ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಂ, ಕ್ಯಾಡ್ಮಿಯಂ, ಕ್ರೋಮಿಯಂ, ಕಾಪರ್, ಜಿಂಕ್, ಐರನ್, ಸಿಲಿಕಾನ್, ಇದೆಲ್ಲವೂ ನಮ್ಮ ಹೇರಲ್ಲಿರುತ್ತೆ. ಇದೆಲ್ಲ ನಮ್ಮ ಹೇರಲ್ಲಿರುವಂಥ ಕೆಮಿಕಲ್ ಕಾಂಪೋಸಿಷನ್ ಡಿಫ್ರೆಂಟ್ ಕಾನ್ಸಂಟ್ರೇಷನಲ್ಲಿರುತ್ತೆ. ಸೊ ನಾವು ಇದು ಎಲ್ಲನೂ ಅದಕ್ಕೆ ನಾವು ಊಟದ ಥರನೇ ಕೊಡಬೇಕಾಗುತ್ತೆ. ಒಂದು ಬ್ಯಾಲೆನ್ಸ್ ಡಯಟ್ನ ಮೇಂಟೈನ್ ಮಾಡೋದು ತುಂಬಾ ಅವಶ್ಯಕವಾಗಿರುತ್ತೆ, ಅದು ಹೇರ್ಸ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು. ಇನ್ನು ಹೇರ್ಸ್ ಸ್ಟ್ರಕ್ಚರ್ನ ನೋಡೋದಾದರೆ ತುಂಬ ಒಳಗಡೆ ಪಾರ್ಟ್ ಏನಿರುತ್ತೆ ಅಂದರೆ ಇನ್ನರ್ ಪಾರ್ಟ್, ಅದನ್ನು ಮೆಡ್ಯುಲಾ ಅಂತ ಕರೀತಾರೆ. ಮಧ್ಯದ ಪಾರ್ಟು ಅದನ್ನು ಕಾರ್ಟೆಕ್ಸ್ ಅಂತ ಕರೀತಾರೆ. ಕೊನೆ ಅಂದರೆ ಲಾಸ್ಟ್ ಪಾರ್ಟ್ನ ಕ್ಯೂಟಿಕಲ್ ಅಂತ ಕರೀತಾರೆ. ಈ ಕ್ಯೂಟಿಕಲ್ ಅಂದರೆ ಇದು ಔಟರ್ ಮೋಸ್ಟ್ ಲೇಯರ್, ಅಂದರೆ ಆ ಹೊರಪದರ. ಇದು ನಮ್ಮನ್ನು ಎಲ್ಲ ಥರದ ಎನ್ವಿರಾನ್ಮೆಂಟ್ ಏನು ದಾಳಿಯಿಂದ, ಎನ್ವಿರಾನ್ಮೆಂಟಿಂದ ಆಗುವಂಥ ಡ್ಯಾಮೇಜ್ನಿಂದ ಈ ಕ್ಯೂಟಿಕಲ್ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಸೊ ಇದು ಇದರ ಮುಖ್ಯವಾಗಿರುವಂಥ ಕೆಲಸ. ಇನ್ನು ಕಾರ್ಟೆಕ್ಸ್ ವಿಷಯಕ್ಕೆ ಬರೋದಾದರೆ ಇದು ಸೆಕೆಂಡ್ ಲೇಯರ್, ಇದು ಒಂದು ಎರಡನೇ ಪದರ, ಒಂದು ನಮ್ಮ ಕೂದಲಿನಲ್ಲಿ ಇದು ಎರಡನೇ ಪದರ. ಇದರ ಮುಖ್ಯ ಕೆಲಸ ಏನು ಅಂತ ಅಂದರೆ ಇದು ನಮ್ಮ ಕೂದಲಿಗೆ ಒಂದು ಬಲಾನ ಕೊಡೋದ್ರಲ್ಲಿ ಇದು ಮೇಜರ್ ಪಾರ್ಟ್ನ ವಹಿಸುತ್ತೆ. ಅದ್ರ ಜೊತೆ ನಮ್ಮ ಕೂದಲಿಗೆ ಒಂದು ಎಲಾಸ್ಟಿಸಿಟಿ ಕೊಡೋದಾಗಿರ್ಬೋದು, ಮತ್ತು ನಮ್ಮ ಕೂದಲು ಯಾವ ಬಣ್ಣದಲ್ಲಿರುತ್ತೆ ಅನ್ನೋದು ನಮ್ಮ ದೇಹ ಅಂದರೆ ನಮ್ಮ ಕೂದಲಲ್ಲಿರೋ ಮೆಲನಿನ್ ಮೇಲೆ
ಡಿಸೈಡ್ ಆಗುತ್ತೆ. ಸೊ ಈ ಮೆಲನಿನ್ ಅನ್ನುವಂಥ ಪಿಗ್ಮೆಂಟ್ ಕೂಡ ಇದೇ ಕಾರ್ಟೆಕ್ಸಲ್ಲಿ ಇರುತ್ತೆ. ಇನ್ನು ಮೆಡ್ಯೂಲಾ ಅಂತ ಅಂದರೆ ಇದು ಮಧ್ಯದ ಪದರ, ಇದರಲ್ಲಿ ಅಂದರೆ ಇನ್ನರ್ ಮೋಸ್ಟ್ ಲೇಯರು. ಇದಕ್ಕೆ ಮುಖ್ಯವಾದ ಕೆಲಸ ಏನು ಅಂತ ಅಂದರೆ ನಮ್ಮ ಕೂದಲಿನ ಕಾರ್ಟೆಕ್ಸ್ಗಾಗಿರ್ಬೋದು, ಕ್ಯುಟಿಕಲ್ಗಾಗಿರ್ಬೋದು, ಏನೆಲ್ಲ ಊಟ ತಿಂಡಿ ಬೇಕಿರುತ್ತೋ ಅದನ್ನು ಈ ಮೆಡ್ಯೂಲಾ ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಇದು ಮೆಡ್ಯೂಲಾದ ಕೆಲಸ. ಸೊ ಇದು ಬ್ರೀಫ್ ಆಗಿ ಹೇರ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು 4 ಲೈನು. ಸೊ ಇದಾದಮೇಲೆ ಡಯಟ್ ಬಗ್ಗೆ ಮಾತಾಡೋದಾದರೆ, ಡಯಟ್ ಅಂತಂದರೆ ನಾನು ಮುಂಜಾನೆ ಹೇಳಿದಾಗೆ ನಮ್ಮ ಕೂದಲು ಮುಖ್ಯವಾಗಿ ಪ್ರೋಟೀನಿಂದನೇ ಆಗಿರುತ್ತೆ ಅಂತ. ಸೊ ನಮ್ಮ ಡಯಟಲ್ಲಿ ನಾವು ಪ್ರೋಟೀನ್ ರಿಚ್ ಫುಡ್ ಏನೇನಿರುತ್ತೆ ಎಲ್ಲನೂ ತಿನ್ನಬೇಕಾಗುತ್ತೆ. ಅದು ತರಕಾರಿ, ಹಣ್ಣು, ಮೊಟ್ಟೆ, ಮತ್ತು ಈಗ ಮೀಟಲ್ಲೂ ಪ್ರೋಟೀನ್ ಇರುತ್ತೆ, ಸೋಯಾದಲ್ಲಿ ಪ್ರೋಟೀನ್ ಇರುತ್ತೆ. ಈ ಪ್ರೋಟೀನ್ ರಿಚ್ ಫುಡ್ನ ನಾವು ಆದಷ್ಟೂ ನಮ್ಮ ಡಯಟಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೋಬೇಕು. ಈ ಪ್ರೋಟೀನ್ ರಿಚ್ ಫುಡ್ಡು ಒಂದು ಹಂತಕ್ಕೆ ಈ ಪ್ರೋಟೀನ್ ರಿಚ್ ಫುಡ್ನ ನಾವು ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಾಗ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಪ್ರೋಟೀನ್ನ ನಂತರ ಬರೋದು ಅಂದರೆ ಐರನ್. ನಮಗೆ ಐರನ್ ಡಿಫಿಷಿಯನ್ಸಿ ಇದ್ದಾಗ ಸಹಿತ ಈ ಕೂದಲು ಚೆನ್ನಾಗಿ ಬರಲ್ಲ. ಏನಕ್ಕೆ ಅಂತ ಅಂದರೆ ಈ ಐರನ್ನ ಮುಖ್ಯವಾದ ಕೆಲಸ ಏನು ಅಂತ ಅಂದರೆ ನಮ್ಮ ಕೂದಲಿನ ಬುಡಕ್ಕೆ ಅಂದರೆ ಕೂದಲಿನ ಬೇರಿಗಾಗಿರ್ಬೋದು ಮತ್ತು ಕೂದಲಿನ ಫಾಲಿಕಲ್ಸ್ ಏನಿರುತ್ತೆ ಅದಕ್ಕೆ ಬೇಕಾಗುವಂಥ ಆಕ್ಸಿಜನ್ ಆಗಿರ್ಬೋದು, ನ್ಯೂಟ್ರಿಯೆಂಟ್ಸ್ ಅಂದರೆ ಅದಕ್ಕೆ ಬೇಕಾಗುವಂಥ ಪೋಷಕಾಂಶಗಳನ್ನ ಪ್ರೊವೈಡ್ ಮಾಡೋದು ಈ ಐರನ್ನ ಕೆಲಸ. ಸೊ ಈ ಐರನ್ ಡಿಫಿಷಿಯನ್ಸಿ ಇದ್ದಾಗ ನಮಗೆ ಬೇಕಾಗುವಷ್ಟು ಅಂದರೆ ನಮ್ಮ ಕೂದಲಿಗೆ ಬೇಕಾಗುವಷ್ಟು ಆಕ್ಸಿಜನ್ ಮತ್ತು ಪೋಷಕಾಂಶಗಳ ಸಪ್ಲೈ ಆಗದೇ ಇದ್ದಾಗ ನಮ್ಮ ಕೂದಲು ಉದುರೋದಕ್ಕೆ ಅಥವಾ ಕೂದಲು ಬರದೇ ಇರೋದು ಮತ್ತು ಕೂದಲಿನ ಆರೋಗ್ಯ ಹಾಳಾಗೋವಂಥ ಕೆಲಸ ಆಗುತ್ತೆ. ಸೊ ನಾವು ಐರನ್ ರಿಚ್ ಫುಡ್ ಯಾವ್ದ್ಯಾವ್ದು ಇರುತ್ತೆ ಅಂದರೆ ಐರನ್ ಜಾಸ್ತಿ ಇರೋವಂಥ ಫುಡ್ಗಳು ಯಾವುದ್ಯಾವುದು ಅದನ್ನೆಲ್ಲ ನಾವು ಪಟ್ಟಿ ಮಾಡಿಕೊಂಡು ಅದನ್ನು ನಮ್ಮ ಡಯಟಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೋಬೇಕು. ಆದರೆ ಸೊಪ್ಪಿನಲ್ಲಿ ಎಲ್ಲ ಥರದ ಸೊಪ್ಪಿನಲ್ಲಿ ಹೇರಳವಾಗಿ ನಮಗೆ ಐರನ್ ಸಿಗುತ್ತೆ. ಸೊ ಅದು ಬಿಟ್ಟು ಇನ್ಯಾವುದೆಲ್ಲ ಐರನ್ ರಿಚ್ ಫುಡ್ಗಳಿರುತ್ತೆ ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಅದನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮುಂದಿನ ಅಂಶ ಯಾವುದು ನಮ್ಮ ಡಯಟಲ್ಲಿ ಇರಬೇಕು ಅನ್ನೋದಾದರೆ ವಿಟಮಿನ್ ಸಿ. ವಿಟಮಿನ್ ಸಿ ನಮಗೆ ಸಿಟ್ರಸ್ ಫ್ರೂಟ್ಸ್ ಅಂತ ಏನೇನಿರುತ್ತೆ ಅದರಲ್ಲೆಲ್ಲ ವಿಟಮಿನ್ ಸಿ ನಮಗೆ ಹೇರಳವಾಗಿ ಸಿಗುತ್ತೆ. ಅದು ನಿಂಬೆಹಣ್ಣು ಆಗಿರ್ಬೋದು, ಕಿತ್ತಲೆ ಹಣ್ಣು, ಮೋಸಂಬಿ ಹಣ್ಣು ಸಿಗುತ್ತೆ. ಈ ವಿಟಮಿನ್ ಸಿ ಏನಕ್ಕೆ ಬೇಕು ಅಂದರೆ ನಮ್ಮ ಊಟದಲ್ಲಿರುವಂಥ ಐರನ್ನ ಅಬ್ಸಾರ್ಬ್ ಮಾಡ್ಕೋಬೇಕು ಅಂದರೆ ನಮಗೆ ವಿಟಮಿನ್ ಸಿ ಸರಿಯಾಗಿತ್ತು ಅಂದರೆ ವಿಟಮಿನ್ ಸಿ ನಮಗೆ ಐರನ್ ಅಬ್ಸಾರ್ಪ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಮಗೆ ವಿಟಮಿನ್ ಸಿ ಇರುವಂಥ ಫುಡ್ಗಳು ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಇದು ಒಂದಕ್ಕೆ ಒಂದು ರಿಲೇಟೆಡ್. ಸೊ ವಿಟಮಿನ್ ಸಿ ಚೆನ್ನಾಗಿದ್ದರೆ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ. ವಿಟಮಿನ್ ಸಿ ಡಿಫಿಷಿಯನ್ಸಿ ಆಯಿತು ಅಂತ ಅಂದರೆ ಐರನ್ ಡಿಫಿಷಿಯನ್ಸಿ ಆಟೋಮೆಟಿಕ್ಕಾಗಿ ಬರುತ್ತೆ. ಈ ವಿಟಮಿನ್ ಸಿ ಇದು ಇನ್ನೊಂದು ಮುಖ್ಯವಾಗಿರೋ ಕೆಲಸ ಅಂದರೆ ಇದು ಕೊಲಾಜನ್ನ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ. ಸೊ ಈ ಕೊಲಾಜನ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ನಮ್ಮ ಕೂದಲಿನ ಬುಡ ಅಂದರೆ ನಮ್ಮ ಕೂದಲಿನ ಶಾಫ್ಟ್ ಅಂತ ಅಂದರೆ ಆ ಕೂದಲಿನ ಬುಡನ ಗಟ್ಟಿ ಮಾಡೋದಕ್ಕೆ ಈ ಕೊಲಾಜನ್ ನಮಗೆ ಅತ್ಯವಶ್ಯಕವಾಗಿರುತ್ತೆ. ಸೊ ವಿಟಮಿನ್ ಸಿ ಡಿಫಿಷಿಯನ್ಸಿ ಬಂದಾಗ ಐರನ್ ಡಿಫಿಷಿಯನ್ಸಿ ಆಗುತ್ತೆ ಮತ್ತು ನಮ್ಮ ಕೂದಲಿನ ಬುಡ ಸ್ವಲ್ಪ ಸಡಿಲ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಮುಂದಿನ ಅಂಶ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋವಂಥ ಫುಡ್ಗಳನ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಅದು ಮೊಟ್ಟೆಯಲ್ಲಿ ಸಿಗುತ್ತೆ, ಅದು ಬಿಟ್ಟರೆ ನಮಗೆ ನಟ್ಸಲ್ಲಿ ಅಂದರೆ ಡ್ರೈ ಫ್ರೂಟ್ಸಲ್ಲಿ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಈ ಥರದ್ದು ಹಲವು ಥರದ ಸೀಡ್ಸ್ಗಳು ಸಿಗುತ್ತೆ. ಚಿಯಾ ಸೀಡ್ಸ್ ಆಗಿರ್ಬೋದು, ಫ್ಲ್ಯಾಕ್ಸ್ ಸೀಡ್ಸು, ಈ ಥರದ್ರಲ್ಲೆಲ್ಲ ನಮಗೆ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ. ಇದು ನಮ್ಮ ಬಾಡಿಲಿ ಪ್ರೊಡ್ಯೂಸ್ ಆಗಲ್ಲ, ಸೊ ಫ್ಯಾಟಿ ಆ್ಯಸಿಡ್ನ ನಾವು ಊಟದಿಂದಲೇ ತಗೋಬೇಕಾಗುತ್ತೆ. ಇದು ಬಿಟ್ಟರೆ ನೆಕ್ಸ್ಟು ಬಯೋಟಿನ್ ರಿಚ್ ಫುಡ್ ಏನಿರುತ್ತೆ ಅದನ್ನು ನಾವು ನಮ್ಮ ಡಯಟಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೋಬೇಕಾಗುತ್ತೆ. ಬಯೋಟಿನ್ ನಮಗೆ ಈ ನೀವು ತರಕಾರಿ, ಹಣ್ಣು, ಹಂಪಲು ಇದರಲ್ಲೆಲ್ಲ ಬಯೋಟಿನ್ ಸಿಗುತ್ತೆ. ಜೊತೇಲಿ ಮೊಟ್ಟೆಯಲ್ಲಿ ಗೆಣಸು, ಮರಗೆಣಸಲ್ಲಿ ಈ ಥರದ್ರಲ್ಲೆಲ್ಲ ನಮಗೆ ಬಯೋಟಿನ್ ಸಿಗುತ್ತೆ. ಈ ಬಯೋಟಿನ್ ಕೂಡ ತುಂಬಾ ಮುಖ್ಯ. ಯಾಕೆ ಅಂದರೆ ಬಯೋಟಿನ್ನು ನಮ್ಮ ಕೂದಲಿಗೆ ಬೇಕಾಗುವಂಥ ಅಮೈನೋ ಆ್ಯಸಿಡ್ಸ್ನ ಪ್ರೊವೈಡ್ ಮಾಡೋದ್ರಿಂದ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಸೊ ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಬಯೋಟಿನ್ ಬೇಕಾಗುತ್ತೆ. ಬಯೋಟಿನ್ ನೆಕ್ಸ್ಟು ವಿಟಮಿನ್ ಎ. ವಿಟಮಿನ್ ಎ ನಮಗೆ ಡಿಫಿಷಿಯನ್ಸಿ ಆದಾಗ ಕೂಡ ನಮಗೆ ಕೂದಲು ಚೆನ್ನಾಗಿ ಬೆಳೆಯೋದಿಲ್ಲ. ನಾವು ಎಷ್ಟೇ ವಯಸ್ಸಾದರೂ ನಮ್ಮ ಕೂದಲು ಬೆಳೀತಾನೆ ಇರುತ್ತೆ. ಸೊ ನಮ್ಮ ಹೇರ್ಸಲ್ಲಿ ಒಂದು ನಿರಂತರವಾಗಿ ಸೆಲ್ ಪ್ರೊಡಕ್ಷನ್ ನಡೀತಾನೆ ಇರುತ್ತೆ. ನಮ್ಮ ಬಾಡಿಲಾಗಿರ್ಬೋದು, ನಮ್ಮ ಹೇರ್ಸಲ್ಲಾಗಿರ್ಬೋದು ಸೆಲ್ ಪ್ರೊಡಕ್ಷನ್ ಆ್ಯಕ್ಟಿವ್ ಆಗಿ ನಡೀಬೇಕು ಅಂತ ಅಂದರೆ ವಿಟಮಿನ್ ಎ
ಇರಲೇಬೇಕು. ಸೊ ಇದ್ರ ಡಿಫಿಷಿಯನ್ಸಿ ಆದಾಗ ಸೆಲ್ ಪ್ರೊಡಕ್ಷನ್ನು ಸರಿಯಾಗಿ ಆಗದೇ ಇರ್ಬೋದು. ಸೊ ಅದರಿಂದ ನಮ್ಮ ಕೂದಲು ಅಷ್ಟು ಹೆಲ್ದಿಯಾಗಿ ಇರೋದಕ್ಕೆ ಚಾನ್ಸ್ ಅಂದರೆ ಸಾಧ್ಯ ಆಗೋದಿಲ್ಲ. ಬಿಟ್ಟರೆ ನಮ್ಮ ಕೂದಲಲ್ಲಿ ಇರುವಂಥ ಸೆಬಾಷಿಯಸ್ ಗ್ಲ್ಯಾಂಡ್ಗೆ ಸೀಬಮ್ ಪ್ರೊಡ್ಯೂಸ್ ಮಾಡೋದಕ್ಕೆ ವಿಟಮಿನ್ ಎ ಅವಶ್ಯಕವಾಗಿರುತ್ತೆ. ಅದು ಬಿಟ್ಟರೆ ವಿಟಮಿನ್ ಇ ಡಿಫಿಷಿಯನ್ಸಿ ಇದ್ದಾಗ ಕೂಡ ನಮ್ಮ ಕೂದಲು ಸರಿಯಾಗಿ ಬರದೇ ಹೋಗ್ಬೋದು. ಸೊ ಇದೆಲ್ಲ ಹೇಗೆ ಅಂತಂದರೆ ಪ್ರತಿಯೊಂದು ಡಿಫಿಷಿಯನ್ಸಿ ಆದಾಗ ಒಂದಕ್ಕೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ಒಂದು ಕಡಿಮೆ ಆದ ತಕ್ಷಣ ಅದ್ರ ಜೊತೆ ಆಟೋಮೆಟಿಕ್ಕಾಗಿ ಇನ್ನೊಂದು ಕಡಿಮೆ ಆಗಿಬಿಡುತ್ತೆ. ಸೊ ನೀವೇನು ಮಾಡಬೇಕು, ಒಂದು ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಎಲ್ಲ ಥರದ ಪೋಷಕಾಂಶಗಳು ಸಿಗುತ್ತೆ. ಸೊ ನಾವು ಡೇ ಟು ಡೇ ಲೈಫಲ್ಲಿ ಓವರ್ಆಲ್ ಆಗಿ ನಾನು ಇಷ್ಟು ಹೇಳಿದ್ದೆ ಅಲ್ವಾ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ವಿಟಮಿನ್ ಎ, ವಿಟಮಿನ್ ಇ, ಬಯೋಟಿನ್ನು, ಮತ್ತು ಪ್ರೋಟೀನ್ ಆಗಿರ್ಬೋದು, ಎಲ್ಲ ಥರದ್ದು ಪ್ರತಿಯೊಂದು ಅಂಶಗಳು ಇರುವಂಥ ಫುಡ್ಗಳನ್ನ ಹೇಳ್ತೀನಿ. ನೀವು ಇದನ್ನೆಲ್ಲ ನೀವು ರೆಗ್ಯುಲರ್ ಬೇಸಿಸಲ್ಲಿ ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಡಯಟಲ್ಲಿ ಖಂಡಿತವಾಗ್ಲೂ ನಿಮ್ಮ ಕೂದಲು ಚೆನ್ನಾಗಿರುತ್ತೆ. ನಟ್ಸ್ ಅಂತ ಹೇಳಿದೆ, ನಟ್ಸಲ್ಲಿ ಮುಖ್ಯವಾಗಿ ಬಾದಾಮಿ ಮತ್ತು ವಾಲ್ನಟ್ ಇದೆರಡನ್ನ ನೀವು ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅದಾದಮೇಲೆ ಸಿಟ್ರಸ್ ಫ್ರೂಟ್ಸು, ಅದರಲ್ಲಿ ಕಿತ್ಲೆ ಹಣ್ಣು ಬರುತ್ತೆ, ಮೂಸಂಬಿ, ನಿಂಬೆಹಣ್ಣು, ಸೀಬೆಹಣ್ಣು, ಇನ್ನೂ ತುಂಬ ಥರದ ಹಣ್ಣುಗಳೆಲ್ಲ ನಿಮಗೆ ಹಣ್ಣುಗಳಲ್ಲಿ ನಿಮಗೆ ವಿಟಮಿನ್ ಸಿ ಸಿಗುತ್ತೆ. ಅದಾದಮೇಲೆ ಸ್ಯಾಲ್ಮನ್ ಅಂತ ಒಂದು ಫಿಶ್ ಬರುತ್ತೆ, ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಜೊತೇಲಿ ಇಲ್ಲೆಲ್ಲ ಅವೈಲಬಿಲಿಟಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅದರಿಂದ ನಿಮಗೆ ಫ್ರೆಶ್ ಆಗಿ ಫಿಶ್ ಎಲ್ಲಾದರೂ ಸಿಕ್ಕರೆ ಯಾವಾಗಾದರೂ ಒಮ್ಮೊಮ್ಮೆ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ. ಜೊತೇಲಿ ಎಗ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಪಾಲಕ್ ಸೊಪ್ಪು, ಪಾಲಕ್ ಸೊಪ್ಪಿಂದ ತುಂಬಾ ನಮಗೆ ಐರನ್ ಡಿಫಿಷಿಯನ್ಸಿ ಬರದೇ ಇರೋ ಹಾಗೆ ಪಾಲಕ್ ಸೊಪ್ಪನ್ನು ತಿನ್ನೋದ್ರಿಂದ ನಾವು ನಮ್ಮನ್ನು ಕಾಪಾಡ್ಕೋಬೋದು. ಅದಾದಮೇಲೆ ಚಿಯಾ ಸೀಡ್ಸ್ ಆಗಿರ್ಬೋದು, ಫ್ಲ್ಯಾಕ್ ಸೀಡ್ಸು, ಅದು ಬಿಟ್ಟರೆ ಓಟ್ಸ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಓಟ್ಸ್ನ ತಿನ್ನೋದ್ರಿಂದ ನಿಮ್ಮ ವೆಯ್ಟ್ ಕೂಡ ಸ್ವಲ್ಪ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಸಹಿತ ಇದು ಓಟ್ಸ್ ಹೆಲ್ಪ್ ಮಾಡುತ್ತೆ. ಅದು ಬಿಟ್ಟರೆ ಡೈರಿ ಪ್ರಾಡಕ್ಟ್ಸು, ಡೈರಿ ಪ್ರಾಡಕ್ಟ್ಸಲ್ಲಿ ಮುಖ್ಯವಾಗಿ ನೀವು ಕರ್ಡ್ ಅಂದರೆ ಮೊಸರನ್ನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದಾದಮೇಲೆ ಎಲ್ಲ ಥರದ ಕಾಳು ಬೇಳೆಗಳು ಅಂದರೆ ತೊಗರಿಕಾಳು, ಕಡಲೆಕಾಳು, ಹೆಸರುಕಾಳು, ಎಲ್ಲ ಥರದ ಕಾಳು ಬೇಳೆಗಳನ್ನ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಮತ್ತು ನಾನ್ ವೆಜಿಟೇರಿಯನ್ಸ್ ನೀವು ಹಾಗಿದ್ದರೆ ಲಿವರ್ನ ಸ್ವಲ್ಪ ಅಂದರೆ ತುಂಬ ಜಾಸ್ತಿ ಅಲ್ಲ, ಮೀಡಿಯಮ್ ಆಗಿ ಒಂದು ಪೀಸ್ ಅಥವಾ ಎರಡು ಪೀಸ್ ಲಿವರ್ನ ತಿನ್ನೋದನ್ನು ಅಭ್ಯಾಸ ಮಾಡ್ಕೋಬೋದು. ಅದರಲ್ಲಿ ವಿಟಮಿನ್ ಎ ತುಂಬಾ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಫ್ರೆಶ್ ಬೆರೀಸ್, ಅದರಲ್ಲಿ ಸ್ಟ್ರಾಬೆರಿ, ಬ್ಲೂಬೆರಿ, ಆಮೇಲೆ ರಾಸ್ಬೆರಿ, ಈ ಥರದ್ದೆಲ್ಲ ತುಂಬ ಬೆರೀಸ್ಗಳು ಸಿಗುತ್ತೆ. ತುಂಬ ಕಾಮನ್ ಆಗಿ ಸಿಗೋದು ಅಂದರೆ ಬ್ಲೂಬೆರಿ ಮತ್ತು ಸ್ಟ್ರಾಬೆರಿ ಸಿಗುತ್ತೆ. ಸೊ ಬೆರೀಸ್ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಅದಾದಮೇಲೆ ಬಾರ್ಲಿ ಅಂತ ಹೇಳ್ತಾರೆ, ಬಾರ್ಲಿನೂ ಸಹಿತ ನಿಮಗೆ ವಿಟಮಿನ್ ಇ ತುಂಬ ಒಳ್ಳೆ ಸೋರ್ಸ್ ಅದು ಬಾರ್ಲಿ. ಅದಾದಮೇಲೆ ನೀವು ಮಶ್ರೂಮ್ ನಮಗೆ ಎಲ್ಲ ಥರದ್ದು ಒಂಥರ ಪವರ್ ಹೌಸ್ ಇದ್ದ ಹಾಗೆ ಪ್ರತಿಯೊಂದು ಥರದ ನ್ಯೂಟ್ರಿಯೆಂಟ್ಸ್ಗೆ. ಸೊ ಮಶ್ರೂಮ್ನ ಸಹಿತ ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಇದಿಷ್ಟನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಸಾಕು ಅನಿಸುತ್ತೆ. ಇದನ್ನೇ ಆರ್ಗನೈಸ್ಡ್ ಆಗಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಈ ಮಾಹಿತಿ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ. ಸೊ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.